ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಶ್ವಿನಿ ಜೈರಾಟೋಡ್. ನಾನು ಇವತ್ತು ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚಿಸುತ್ತಿದ್ದೇನೆ. ಅದರಲ್ಲಿ ಮೊದಲನೆಯದಾಗಿ, ಗಿರಿಜಾ ಕಲ್ಯಾಣ ಇದೊಂದು ಡ್ಯಾಶ್ ಕಾವ್ಯ? ಉತ್ತರ, ಚಂಪು. ಗಿರಿಜಾ ಕಲ್ಯಾಣ ಇದೊಂದು ಚಂಪು ಕಾವ್ಯವಾಗಿದೆ. ಬಾದಾಮಿ ಶಾಸನದಲ್ಲಿ ಬಳಕೆಯಾದ ತ್ರಿಪದಿಗಳ ಸಂಖ್ಯೆ? ಉತ್ತರ, ಮೂರು. ಬಾದಾಮಿ ಶಾಸನದಲ್ಲಿ ಬಳಕೆಯಾದ ತ್ರಿಪದಿಗಳ ಸಂಖ್ಯೆ ಮೂರು ಆಗಿದೆ. ದ್ರೌಪದಿಯ ಶ್ರೀಮುಡಿ ಈ ಕೃತಿ ಬರೆದವರು? ಉತ್ತರ, ಕುವೆಂಪು. ದ್ರೌಪದಿಯ ಶ್ರೀಮುಡಿ ಈ ಕೃತಿಯನ್ನು ಬರೆದವರು ಕುವೆಂಪು ಅವರು ಆಗಿದ್ದಾರೆ. ವಚನಧರ್ಮ ಸಾರ ಈ ಕೃತಿಯ ಕರ್ತೃ? ಉತ್ತರ, ಎಂ ಆರ್ ಶ್ರೀನಿವಾಸ್ ಮೂರ್ತಿ. ವಚನಧರ್ಮ ಸಾರ ಈ ಕೃತಿಯ ಕರ್ತೃ ಎಂ ಆರ್ ಶ್ರೀನಿವಾಸ್ ಮೂರ್ತಿಯವರು ಆಗಿದ್ದಾರೆ. ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಎಂದವರು? ಉತ್ತರ, ಪುರಂದರದಾಸರು. ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಎಂದವರು ಪುರಂದರದಾಸರಾಗಿದ್ದಾರೆ. ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ ಯಾವುದು? ಉತ್ತರ, ವಿಜಯನಗರ. ವಿಜಯನಗರ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆಯಾಗಿದೆ. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿ ಬರೆದವರು? ಉತ್ತರ, ಅರುಂಧತಿ ರಾಯ್ ಅವರು. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಯನ್ನು ಬರೆದವರು ಅರುಂಧತಿ ರಾಯ್ ಅವರು ಆಗಿದ್ದಾರೆ. ಭಾರತದ ಗಿಳಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ, ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ ಅವರನ್ನು ಭಾರತದ ಗಿಳಿ ಎಂದು ಕರೆಯುತ್ತಾರೆ. ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು? ಉತ್ತರ, ಶಂಕರಾಚಾರ್ಯರು. ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರವರಾಗಿದ್ದಾರೆ. ಅದ್ಭುತ ಇದೊಂದು ಡ್ಯಾಶ್ ಸಂಯುಕ್ತಾಕ್ಷರ? ಉತ್ತರ, ವಿಜಾತಿಯ ಸಂಯುಕ್ತಾಕ್ಷರ. ಅದ್ಭುತ ಇದೊಂದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ನಡೆ ನಡೆ ಇದೊಂದು ಡ್ಯಾಶ್ ಪದ? ಉತ್ತರ, ದ್ವಿರುಕ್ತಿ. ನಡೆ ನಡೆ ಇದೊಂದು ದ್ವಿರುಕ್ತಿ ಪದವಾಗಿದೆ. ಇಲ್ಲಿ ದ್ವಿರುಕ್ತಿ ಎಂದರೆ ಮೊದಲ ಪದವು ಅರ್ಥವನ್ನು ಹೊಂದಿದ್ದು ಎರಡನೇ ಪದ ಅದೇ ಅರ್ಥವೊಂದರ ಪುನರಾವರ್ತನೆಗೊಂಡಿದ್ದರೆ ಅದೇ ದ್ವಿರುಕ್ತಿ ಎನಿಸಿಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ಹೋಗು ಹೋಗು, ಬಾ ಬಾ, ಕೇಳು ಕೇಳು, ಎಕ್ಸೆಟ್ರಾ. ಮಕ್ಕಳ ಮರಿ ಇದೊಂದು ಡ್ಯಾಶ್ ಪದ? ಉತ್ತರ, ಜೋಡಿ ನುಡಿ. ಮಕ್ಕಳ ಮರಿ ಇದೊಂದು ಜೋಡಿ ನುಡಿ ಪದವಾಗಿದೆ. ಇಲ್ಲಿ ಜೋಡಿ ನುಡಿ ಎಂದರೆ ಮೊದಲ ಪದ ಅರ್ಥವನ್ನು ಹೊಂದಿದ್ದು ಎರಡನೇ ಪದ ಅರ್ಥವಿಲ್ಲದಿದ್ದರೆ ಅದೇ ಜೋಡಿ ನುಡಿಯಾಗಿದೆ. ಫಾರ್ ಎಕ್ಸಾಂಪಲ್, ಪುಸ್ತಕ ಗಿಸ್ತಕ, ಪೆನ್ನು ಗಿನ್ನು, ತಲೆ ಗಿಲೆ, ಎಕ್ಸೆಟ್ರಾ. ತಿನ್ನುತ್ತೇನೆ ಇದೊಂದು ಡ್ಯಾಶ್ ಪುರುಷ ಸರ್ವನಾಮ? ಉತ್ತರ, ಉತ್ತಮ ಸರ್ವನಾಮ. ತಿನ್ನುತ್ತೇನೆ ಇದೊಂದು ಉತ್ತಮ ಸರ್ವನಾಮವಾಗಿದೆ. ಇಲ್ಲಿ ಉತ್ತಮ ಸರ್ವನಾಮ ಎಂದರೆ ತನ್ನನ್ನು ತಾನೇ ಸಂಬೋಧಿಸಿಕೊಳ್ಳಲು ಬಳಸುವ ಸರ್ವನಾಮವೇ ಉತ್ತಮ ಸರ್ವನಾಮವಾಗಿದೆ. ಸಚಿವ, ಹಿರಿಯ ಇವು ಡ್ಯಾಶ್ ಭಾಷೆಯ ಪದಗಳು. ಉತ್ತರ, ಪರ್ಷಿಯನ್. ಸಚಿವ, ಹಿರಿಯ ಇವು ಪರ್ಷಿಯನ್ ಭಾಷೆಯ ಪದಗಳು. ಇಮ್ಮಾವು ಇದೊಂದು ಡ್ಯಾಶ್ ಸಮಾಸ? ಉತ್ತರ, ಕರ್ಮಧಾರೆಯ ಸಮಾಸ. ಇಮ್ಮಾವು ಒಂದು ಕರ್ಮಧಾರೆಯ ಸಮಾಸವಾಗಿದೆ. ಇಲ್ಲಿ ಕರ್ಮಧಾರೆಯ ಸಮಾಸ ಎಂದರೆ ವಿಶೇಷಣ ಅಂದರೆ ಬಣ್ಣಿಸುವುದು ಪೂರ್ವ ಪದದಲ್ಲಿದ್ದು ವಿಶೇಷ ಅಂದರೆ ಬಣ್ಣಿಸಿಕೊಳ್ಳುವುದು ಉತ್ತರ ಪದದಲ್ಲಿದ್ದರೆ ಅದು ಕರ್ಮಧಾರೆಯ ಸಮಾಸವಾಗಿದೆ. ಫಾರ್ ಎಕ್ಸಾಂಪಲ್, ಕಿರಿದಂತರ, ಕಿರಿದಾದ ಅದೇ ಅಂತರ, ಕಿರಿದಂತರ. ಕಬ್ಬಕ್ಕಿ, ಕಬ್ಬಿನ ಅದಿಕ್ ಅಕ್ಕಿ, ಕಬ್ಬಕ್ಕಿ. ಪೇರ್ಬಂಡೆ, ಹಿರಿದಾದ ಅದಿಕ್ ಬಂಡೆ,
ಪೇರ್ಬಂಡೆಯಾಗಿದೆ. ಹೀಗೆಯೂ ಕರ್ಮಧಾರೆಯ ಸಮಾಸಕ್ಕೆ ಎಕ್ಸಾಂಪಲ್ಸ್ಗಳಾಗಿವೆ. ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ. ಉತ್ತರ 64. ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ 64 ಆಗಿದೆ. ಇಲ್ಲಿ ಕಂದ ಪದ್ಯ ಎಂದರೆ ಕಂದ ಪದ್ಯದ ಲಕ್ಷಣಗಳು ಎಂದರೆ ವಿಷಮ ಪಾದಗಳಲ್ಲಿ ಅಂದು ಒಂದು ಮತ್ತು ಮೂರನೆಯ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು, ಅಂದರೆ ಸಮಪಾದಗಳಲ್ಲಿ ಅಂದರೆ ಎರಡು ಮತ್ತು ನಾಲ್ಕನೆಯ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ಮತ್ತು ಐದು ಗಣಗಳ ಒಟ್ಟು ಮಾತ್ರೆಗಳ ಸಂಖ್ಯೆ 64 ಆಗಿದೆ. ಇದು ಕಂದ ಪದ್ಯದ ಲಕ್ಷಣವಾಗಿದೆ. ಕಪ್ಪು ಇದೊಂದು ಡ್ಯಾಶ್ ನಾಮ. ಉತ್ತರ ತದ್ದಿದಾಂತ ಭಾವನಾಮ. ಕಪ್ಪು ಇದೊಂದು ತದ್ದಿದಾಂತ ಭಾವನಾಮವಾಗಿದೆ. ಇಲ್ಲಿ ತದ್ದಿದಾಂತ ಭಾವನಾಮ ಎಂದರೆ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯಂತ ನಾಮಪದಗಳಿಗೆ ಭಾವಾರ್ಥದಲ್ಲಿ ತನ್ ಈಕೆ ಪೂಮ ಇತ್ಯಾದಿ ತದ್ದಿತ ಪ್ರತ್ಯಯಗಳನ್ನು ಸೇರಿಸಿ ರಚಿಸುವ ಪದರಚನೆಯೇ ತದ್ದಿತಾಂತ ಭಾವನಾಮವಾಗಿದೆ. ಫಾರ್ ಎಕ್ಸಾಂಪಲ್, ದೊಡ್ಡವನು, ಚಲುವು, ಕುರುಡ, ಕಪ್ಪು, ಎಕ್ಸೆಟ್ರಾ. ಮುಕ್ಕಣ್ಣ ಇದೊಂದು ಡ್ಯಾಶ್ ಸಮಾಸ. ಉತ್ತರ ಬಹುರ್ವಿ ಸಮಾಸ. ಮುಕ್ಕಣ್ಣ ಇದೊಂದು ಬಹುರ್ವಿ ಸಮಾಸವಾಗಿದೆ. ಇಲ್ಲಿ ಬಹುರ್ವಿ ಸಮಾಸ ಎಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಮತ್ತು ಪೂರ್ವ ಎರಡೂ ಪದಗಳು ಅರ್ಥಗುಪ್ತವಾಗಿ ಬೇರೊಂದು ಪದದ ಅರ್ಥ ಬಂದರೆ ಅದು ಬಹುರ್ವಿ ಸಮಾಸ ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್, ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ. ಮೂರು ಅದಿಕ್ ಕಣ್ಣು ಅದಿಕ್ ಉಳ್ಳವನು ಮುಕ್ಕಣ್ಣ. ಕೆಂಗಣ್ಣು, ಕೆಂಪು ಅದಿಕ್ ಕಣ್ಣು ಅದಿಕ್ ಉಳ್ಳವನು ಕೆಂಗಣ್ಣು, ಎಕ್ಸೆಟ್ರಾ. ಜಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗ ಇದೊಂದು ಡ್ಯಾಶ್ ವೃತ್ತಕ್ಕೆ ಉದಾಹರಣೆಯಾಗಿದೆ. ಉತ್ತರ ಉತ್ಪನ್ನ ಮಾಲೆ. ಜಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗ ಇದೊಂದು ಉತ್ಪನ್ನ ಮಾಲಾ ವೃತ್ತಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಉತ್ಪನ್ನ ಮಾಲಾ ಎಂದರೆ ಇದರಲ್ಲಿ ಮೂರು ಮೂರು ಅಕ್ಷರ ಗಣಗಳನ್ನು ವಿಭಾಗಿಸಲಾಗಿದೆ. ಪ್ರತಿಯೊಂದು ಸಾಲಿನ ಕೊನೆಯಲ್ಲಿ ಲಘು ಗುರು ಎಂದು ವಿಭಾಜಿಸುತ್ತೇವೆ. ನಾಲ್ಕು ಸಮಾನ ಸಾಲುಗಳುಳ್ಳ ಪದ್ಯವಿದ್ದು ಪ್ರತಿ ಸಾಲಿನಲ್ಲೂ 20 ಅಕ್ಷರಗಳಿರುತ್ತವೆ. ಅದನ್ನು ನಾವು ಉತ್ಪನ್ನ ಮಾಲಾ ವೃತ್ತ ಎಂದು ಕರೆಯುತ್ತೇವೆ. ನಾನು, ಹೋಗು, ಓಡು, ಮಲಗು ಇವುಗಳು ಡ್ಯಾಶ್ ಧಾತುಗಳ ಆಗಿದೆ. ಉತ್ತರ ಅಕರ್ಮಕ ಧಾತು. ನಾನು, ಹೋಗು, ಓಡು, ಮಲಗು ಇವುಗಳು ಅಕರ್ಮಕ ಧಾತುಗಳಾಗಿದೆ. ಇಲ್ಲಿ ಅಕರ್ಮಕ ಧಾತು ಎಂದರೆ ಯಾವ ವಾಕ್ಯದಲ್ಲಿ ಕರ್ಮ ಸೂಚಕವಿಲ್ಲದೆ ಕೇವಲ ಕರ್ತೃಕಾರಕ ಅಂದರೆ ನಾಮಪದ ಮತ್ತು ಕ್ರಿಯಾಕಾರಕ ಮಾತ್ರ ಇರುತ್ತದೆಯೋ ಅದನ್ನು ನಾವು ಅಕರ್ಮಕ ಧಾತು ಎಂದು ಕರೆಯುತ್ತೇವೆ. ಧನ್ಯವಾದ ಎಲ್ಲರಿಗೂ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.